ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗ ಭಾರಿ ಜನಪ್ರಿಯತೆಯನ್ನು ಪಡೀತಿದೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮೂರು ಅಂಗಗಳು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದಲ್ಲಿ ಇರುವವರು ಜಸ್ಟಿಸ್ಗಳು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಕಾನೂನು ಪಂಡಿತರು ಎಲ್ಲರು ಕಾರ್ಯಾಂಗದಲ್ಲಿರುವವರು ಐ ಎ ಎಸ್ ಅಧಿಕಾರಿಗಳು ಐ ಎಫ್ ಎಸ್ ಅಧಿಕಾರಿಗಳು ಈ ರೀತಿ ಉನ್ನತ ದರ್ಜೆಯಲ್ಲಿ ವಿದ್ಯಾಭ್ಯಾಸ ಪಡೆದವರು ಶಾಸಕಾಂಗದಲ್ಲಿರುವವರು ಅವರಿಗೆ ವಿದ್ಯಾಭ್ಯಾಸದ ಅರ್ಹತೆ ಬೇಕಾಗಿಲ್ಲ ಅವರಿಗೆ ಸಮಾಜ ಸೇವೆ ಎನ್ನುವ ಒಂದು ಮುಖವಾಡ ಇದ್ದರೆ ಸರ್ ಅದೇ ಮೂರು ಅಂಗಗಳು ಒಂದಕ್ಕೊಂದು ಪೂರಕ ಶಾಸಕಾಂಗ ವ್ಯವಸ್ಥೆಯಲ್ಲಿ ರೂಪಿತವಾಗುವಂಥ ಕಾನೂನುಗಳನ್ನು ಜಾರಿಗೆ ತರುವಂಥ ವ್ಯವಸ್ಥೆ ಇರುವುದು ಕಾರ್ಯಾಂಗಕ್ಕೆ ಅಂದರೆ ಅಧಿಕಾರಿ ವರ್ಗಕ್ಕೆ ಅದರ ಮೇಲೆ ಮೇಲುಸ್ತುವಾರಿ ವಹಿಸು ನೋಡಿಕೊಳ್ಳುವಂಥ ಜವಾಬ್ದಾರಿ ಇರುವುದು ನ್ಯಾಯಾಂಗಕ್ಕೆ ಅದರಿಂದಾಗಿ ಮೂರು ಅಂಗಗಳು ಒಂದಕ್ಕೊಂದು ಮಿಳಿತವಾಗಿದೆ ಪತ್ರಿಕಾ ರಂಗವನ್ನು ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಆದರೆ ಪತ್ರಿಕಾ ರಂಗಕ್ಕೆ ಯಾವುದೇ ರೀತಿಯ ಸಾಂವಿಧಾನಿಕ ಮಾನ್ಯತೆ ಇಲ್ಲ ಅವರು ಜನರನ್ನು ಬಡಿದೆಬ್ಬಿಸಬಹುದೇ ಹೊರತು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೀಗ ಕರ್ನಾಟಕದಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮಧ್ಯೆ ಒಂದು ಸಂಘರ್ಷ ಏರ್ಪಟ್ಟಿದೆ ಅದು ಯಾಕಂತ ಹೇಳಿದರೆ ಅದು ಭ್ರಷ್ಟಾಚಾರದ ವಿಚಾರದಲ್ಲಿ ಸರ್ಕಾರಿ ವ್ಯವಸ್ಥೆ ಅಂದರೆ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಭ್ರಷ್ಟಾಚಾರವೇ ಮೂಲ ಬೇರು ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಸರಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಎನ್ನುವುದು ಗೊತ್ತಿದೆ ಅಂತಹ ಭ್ರಷ್ಟಾಚಾರವನ್ನು ಬುಡ ಸಹಿತ ಕಿತ್ತೊಗೆಬೇಕು ಅಂತ ತೀರ್ಮಾನ ಮಾಡಿದವರು ರಾಮಕೃಷ್ಣ ಹೆಗಡೆ ಅವರು ರಾಮಕೃಷ್ಣ ಅವರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಯಾಕಂದರೆ ಅವರು ಎಂಬತ್ತ ಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಎಂಬತ್ತೈದರಲ್ಲಿ ಎರಡನೇ ಬಾರಿಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ಈ ಭ್ರಷ್ಟಾಚಾರವನ್ನು ಬುಡಸಹಿತ ತಗೋಬೇಕು ಅಂತೇಳಿ ಲೋಕಾಯುಕ್ತ ಎನ್ನುವ ಒಂದು ಸಂಸ್ಥೆಯನ್ನು ತಂದ ಜಾರಿ ತಂದರು ಆ ಸಂಸ್ಥೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳನ್ನು ಲೋಕಾಯುಕ್ತಕ್ಕೆ ಮುಖ್ಯಸ್ಥನಾಗಿ ನೇಮಿಸಿದರು ಆ ಸಂಸ್ಥೆಗೆ ಪೊಲೀಸ್ ಇಲಾಖೆಯಿಂದ ಸಿಬ್ಬಂದಿಗಳನ್ನು ಕೊಟ್ಟರು ಆದರೆ ಅದರ ವ್ಯಾಪ್ತಿ ಸೀಮಿತ ಆಗಿತ್ತು ಅದರ ನಂತರ ಬಂದಂಥ ಲೋಕಾಯುಕ್ತರು ಆ ಲೋಕಾಯುಕ್ತರು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ದಾಳಿಗಳನ್ನು ಮಾಡ್ತಾಯಿದ್ರು ತನಿಖೆ ಮಾಡ್ತಾಯಿದ್ರು ಕೇಸ್ ಮಾಡ್ತಾಯಿದ್ರು ಎಲ್ಲವೂ ಮಾಡ್ತಾಯಿದ್ರು ಆದರೆ ಯಾವುದು ಪರಿಪೂರ್ಣವಾಗಿ ಇರಲಿಲ್ಲ ಯಾಕಂದರೆ ಅವರಿಗಿದ್ದ ಅಧಿಕಾರಗಳು ಸೀಮಿತ ಆಗಿದ್ದವು ನ್ಯಾಯಮೂರ್ತಿ ಸಂತೋಷ್ ಅವರು ಲೋಕಾಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ನ್ಯಾ ಸರ್ಕಾರದ ಮೇಲೆ ಭಾರಿ ಒತ್ತಡ ತಂದರು ಲೋಕಾಯುಕ್ತಕ್ಕೆ ಪೊಲೀಸ್ ಠಾಣೆ ಸ್ಥಾನಮಾನ ಕೊಡಬೇಕು ಅಂತೇಳಿ ಆದರೆ ಪೊಲೀಸ್ ಠಾಣೆ ಸ್ಥಾನಮಾನ ಅಂದರೆ ಏನು ಅಂತೇಳಿ ಪೊಲೀಸ್ ಠಾಣೆ ಸ್ಥಾನಮಾನ ಅಂದರೆ ಎಫ್ ಐ ಆರ್ ಮಾಡುವಂಥ ಅಧಿಕಾರ ಎಫ್ ಐ ಆರನ್ನು ಅನ್ನು ತನಿಖೆ ಮಾಡುವಂಥ ಅಧಿಕಾರ ತನಿಖೆ ಮಾಡಿದ ಮೇಲೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸುವಂಥ ಅಧಿಕಾರ ಅದೇ ಲೋಕಾಯುಕ್ತಕ್ಕೆ ಆ ಅಧಿಕಾರ ಕೊಡಲೇ ಇಲ್ಲ ಯಾಕಂತ ಹೇಳಿದರೆ ಆ ರೀತಿ ಅಧಿಕಾರ ಕೊಟ್ಟರೆ ಆ ಲೋಕಾಯುಕ್ತದ ಕೈಗೆ ಬೀಳುವುದು ಶಾಸಕಾಂಗ ವ್ಯವಸ್ಥೆಯಲ್ಲಿ ಇರುವವರು ಆದರೆ ಲೋಕಾಯುಕ್ತ ಸಂಸ್ಥೆ ಅದು ಆ ಇತಿಮಿತಿಯೊಳಗೆ ಮಹತ್ತರವಾದ ಕಾರ್ಯಗಳನ್ನ ಮಾಡಿದೆ ಬಳ್ಳಾರಿಯ ಗಣಿ ಅಕ್ರಮ ವ್ಯವಹಾರಗಳನ್ನು ಬಯಲಿಗೆಳೆದದ್ದೇ ಲೋಕಾಯುಕ್ತ ಸಂಸ್ಥೆ ವಿಧಾನಸೌಧದ ಕಾರಿಡಾರ್ನಲ್ಲಿ ನಡೆದ ಲಂಚಾವತಾರವನ್ನು ಬಯಲಿಗೆಳೆದದ್ದು ಲೋಕಾಯುಕ್ತ ಸಂಸ್ಥೆ ಹಲವಾರು ಮಂದಿ ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದೆ ಇಲ್ಲ ಅಂತ ಏನಿಲ್ಲ ಆದರೆ ತಾರ್ಕಿಕವಾದ ಅಂತ್ಯವನ್ನು ಮುಟ್ಟಿಸಲಿಕ್ಕೆ ಲೋಕಾಯುಕ್ತಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲಿವರೆಗೆ ಅಂತ ಹೇಳಿದರೆ ಲೋಕಾಯುಕ್ತ ಸಂಸ್ಥೆ ಹಲವಾರು ಮಂದಿ ಮಂತ್ರಿಗಳು ಮತ್ತು ಶಾಸಕರು ಇವರ ಮೇಲೆ ನಿಗಾ ಇಟ್ಟು ಕೆಲಸ ಮಾಡ್ತಿದ್ರು ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಲೋಕಾಯುಕ್ತಕ್ಕಿದ್ದ ಅಧಿಕಾರವನ್ನು ಬೊಟಕುಗೊಳಿಸುವ ಸಲುವಾಗಿ ಎ ಸಿ ಬಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಎನ್ನುವ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು ಅದಕ್ಕೆ ಎ ಡಿ ಜಿ ಪಿ ಮಟ್ಟದ ಅಧಿಕಾರಿಯನ್ನು ಮೇಲುಸ್ತೋರಣೆಯಾಗಿ ನೇಮಕ ಮಾಡಿದರು ಪ್ರತಿ ಜಿಲ್ಲೆಯಲ್ಲೂ ಎ ಸಿ ಬಿ ಘಟಕಗಳು ಸ್ಥಾಪನೆ ಆದವು ಎಸ್ ಪಿ ಡಿ ಎಸ್ ಪಿ ಈ ರೀತಿ ಇಡೀ ಪೊಲೀಸ್ ವ್ಯವಸ್ಥೆ ಎ ಮತ್ತೊಂದು ಭಾಗವೇ ಎ ಸಿ ಬಿ ಆಯಿತು ಅವ್ರಿಗೂ ಸಹ ದಾಳಿ ಮಾಡುವುದು ಅರೆಸ್ಟ್ ಮಾಡೋದು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದು ಚಾರ್ಜ್ ಶೀಟ್ ಮಾಡೋದು ಎಲ್ಲ ಪವರ್ಗಳನ್ನು ಎ ಸಿ ಬಿಗೆ ಕೊಟ್ಟರು ಲೋಕಾಯುಕ್ತಕ್ಕೆ ಕೊಟ್ಟಲಿಲ್ಲ ಲೋಕಾಯುಕ್ತ ಕಾಯ್ದೆಯಡಿಯಲ್ಲಿ ಕೊ ಇಲ್ಲದಂಥ ಅವಕಾಶಗಳನ್ನು ಎ ಸಿ ಬಿಗೆ ಕೊಟ್ಟರು ಆದ್ದರಿಂದಾಗಿ ಎ ಸಿ ಬಿ ಆ ರೀತಿಯ ದಾಳಿಗಳನ್ನು ನಡೆಸಿತು ಕೆಲವು ಸಮಯಗಳ ಹಿಂದೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿದ್ದ ಮಂಜುನಾಥ್ ಅವರು ಒಂದು ಸಿವಿಲ್ ವಿವಾದದಲ್ಲಿ ಅನುಕೂಲಕರ ತೀರ್ಪು ನೀಡಬೇಕು ಅಂತ ಹೇಳಿ ಭಾಷಾ ಎಂಬವರನ್ನ ಐದು ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟರು ಬೇಡಿಕೆ ಇಟ್ಟಾಗ ಭಾಷಾ ಅವರು ಎ ಸಿ ಬಿ ಅಧಿಕಾರಿಗಳನ್ನ ಸಂಪರ್ಕಿಸಿದರು ಎ ಸಿ ಬಿ ಅಧಿಕಾರಿಗಳು ಮಂಜುನಾಥ್ ಅವರ ಸಹಾಯಕರಾಗಿದ್ದ ಉಪತಹಸೀಲ್ದಾರ್ ಮಹೇಶ್ ಅವರನ್ನು ಟ್ರ್ಯಾಪ್ ಮಾಡಿದರು ಟ್ರ್ಯಾಪ್ ಮಾಡಿ ಅವರನ್ನು ಬಂಧಿಸಿದರು ಅವರ ಮೇಲೆ ಎಲಿಗೇಷನ್ ಬಂತು ಆಗ ಮಂಜುನಾಥನವರನ್ನು ಮಂಗ ಬೆಂಗಳೂರು ನಗರ ಡಿ ಸಿ ಹುದ್ದೆಯಿಂದ ತೆರವುಗೊಳಿಸಲಾಯಿತು ಆದರೆ ಎ ಸಿ ಬಿ ಅಧಿಕಾರಿಗಳು ಅವರನ್ನು ಬಂಧಿಸಲಿಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ಅವರು ಜಿಲ್ಲಾಧಿಕಾರಿ ಐ ಎ ಎಸ್ ಅಧಿಕಾರಿ ಅವರನ್ನು ಬಂಧಿಸಬೇಕಾದ್ರೆ ಎ ಸಿ ಬಿ ಅಧಿಕಾರಿಗಳು ಸರ್ಕಾರದಿಂದ ಪೂರ್ವಾನುಮತಿ ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಆದರೆ ಎ ಸಿ ಬಿ ಅಧಿಕಾರಿಗಳು ರೆಡ್ ಹ್ಯಾಂಡಾಗಿ ಟ್ರ್ಯಾಪ್ ಮಾಡಿದಂಥ ಪ್ರಕರಣದಲ್ಲಿ ಅಂತಹ ಪೂರ್ವಾನುಮತಿ ಪಡೆಯುವ ಅಗ ಅಗತ್ಯ ಇಲ್ಲ ಅಂತ ಕಾನೂನಲ್ಲಿದೆ ಅಂದರೆ ಎ ಸಿ ಬಿ ಅಧಿಕಾರಿಗಳು ಅದನ್ನು ಮಾಡಲಿಲ್ಲ ಆಗ ಆ ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಪಿ ಸಂದೇಶ್ ಅವರ ಪೀಠದ ಎದುರಿಗೆ ಬಂತು ಈ ಸಂದೇಶ ಅವರು ಮೂಲತಃ ಬಿಸಿಲೇ ಅವರು ಒಕ್ಕಲಿಗ ಸಮಾಜಕ್ಕೆ ಸೇರಿದವರು ಮಂಗಳೂರಲ್ಲಿ ನ್ಯಾಯಾಧೀಶರು ಆಗಿದ್ದರು ಸ್ವಲ್ಪ ಕಟ್ಟುನಿಟ್ಟಿನ ನ್ಯಾಯಾಧೀಶರು ಯಾವುದೇ ವಶೀಲಿಬಾಜಿಗಳಿಗೆ ಭಾಗತ ಇರಲಿಲ್ಲ ಅದರಲ್ಲಿ ಎಲ್ಲ ನ್ಯಾಯಾಧೀಶರು ಮೇಲ್ನೋಟಕ್ಕೆ ಹಾಗೇ ಇರ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಕಾನೂನಿನ ಪರಿಮಿತಿಯೊಳಗೆ ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಳುವುದು ಇದೆ ಅದರ ಸಂದೇಶ ಆಗಿಲ್ಲ ಈ ಸಂದೇಶ ಅವರು ಈ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡಿದಾಗ ಅಲ್ಲಿ ಆ ಪ್ರಕರಣದ ಪ್ರಮುಖ ಆರೋಪಿ ಐ ಎ ಎಸ್ ಅಧಿಕಾರಿ ಮಂಜುನಾಥವರನ್ನು ಪೊಲೀಸರು ಬಂಧಿಸಲಿಲ್ಲ ಎನ್ನುವ ಅಂಶ ಬೆಳಕಿಗೆ ಬಂತು ಆಗ ಸಂದೇಶ್ ಅವರು ಅವರನ್ನು ಯಾಕೆ ಬಂಧಿಸಲಿಲ್ಲ ಎನ್ನುವ ಪ್ರಶ್ನೆಯನ್ನು ಎ ಸಿ ಬಿಯ ಎದುರು ಇಟ್ಟರು ಯಾಕಂದರೆ ಎ ಸಿ ಬಿ ಪರವಾಗಿ ಒಬ್ಬರು ಎಸ್ ಪಿ ಪಿ ಅವರು ಅಂದರೆ ಸ್ಪೆಷಲ್ ಸ್ಟೇಟ್ ಪಬ್ಲಿಕ್ ಪ್ರೆಸ್ ಕೊಟ್ಟರು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಎದುರು ಇಟ್ಟರು ಅವ್ರನ್ನ ಯಾಕೆ ಬಂಧಿಸಲಿಲ್ಲ ನೀವು ಎ ಸಿ ಬಿ ಯವರು ಅವರೊಟ್ಟಿಗೆ ಶಾಮೀಲಾಗಿದ್ದಾರಾ ಎನ್ನುವ ಪ್ರಶ್ನೆಯನ್ನು ಮುಟ್ಟ ಆಗ ಎ ಸಿ ಬಿ ಅವರು ಹೋಗಿ ಮಂಜುನಾಥನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅವರನ್ನು ನ್ಯಾಯಾಲಯ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ರು ಈ ಪ್ರಕರಣದ ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಸಂದೇಶ್ ಅವರು ಎತ್ತಿದಂಥ ಪ್ರಮುಖ ಪ್ರಶ್ನೆ ಏನಂತ ಹೇಳಿದರೆ ಎ ಸಿ ಬಿ ಅಧಿಕಾರಿಗಳು ಈವರೆಗೆ ಮಾಡಿದಂತಹ ದಾಳಿ ಆ ಪ್ರಕರಣಗಳ ತನಿಖೆ

ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಆಗಿದ್ದರು ಮಂಗಳೂರು ಕಮಿಷನರೇಟ್ನಲ್ಲಿ ಕಮಿಷನರ್ ಆಗಿದ್ದರು ಕೇಂದ್ರ ವಲಯದ ಐ ಜಿ ಪಿ ಆಗಿದ್ದರು ಬೆಂಗಳೂರು ನಗರ ಎಡಿಷನಲ್ ಕಮಿಷನರ್ ಆಗಿದ್ದರು ಈ ರೀತಿಯಾಗಿ ಹಲವು ಆಯಕಟ್ಟಿನ ಹುದ್ದೆಗಳಲ್ಲಿ ಇದ್ದಂಥ ಅಧಿಕಾರಿ ಬಿಹಾರ ಮೂಲದವರು ಅವರ ಕ ಕಾಲದಲ್ಲಿ ಅವರು ಬಳ್ಳಾರಿ ಎಸ್ ಪಿ ಆಗಿದ್ದಾಗ ಸೀಮಂತ್ ಕುಮಾರ್ ಸಿಂಗ್ ಅವರ ಮನೆ ಮೇಲೆ ರೈಡ್ ಆಗಿತ್ತು ಆದ್ದರಿಂದಾಗಿ ಅದೊಂದು ಕೇಸ್ ಆಗಿತ್ತು ನ್ಯಾಯಮೂರ್ತಿ ಸಂದೇಶ್ ಅವರು ಎತ್ತಿದ ಪ್ರಶ್ನೆಯೂ ಅದೇ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಂತಹ ಅಧಿಕಾರಿಯನ್ನು ಎ ಸಿ ಬಿ ಎಂ ಮುಖ್ಯಸ್ಥರಾಗಿ ಸರ್ಕಾರ ನೇಮಿಸಿದ ಔಚಿತ್ಯ ಏನು ಅಂತ ಹೇಳಿ ಯಾಕಂದರೆ ಎ ಸಿ ಬಿ ಅಂದರೆ ಏನು ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾದಂಥ ಇಲಾಖೆ ನಿಗ್ರಹಿಸಬೇಕಾದಂಥ ಇಲಾಖೆ ಅಂಥ ಇಲಾಖೆಗೆ ಕಳಂಕಿತ ಅಧಿಕಾರಿ ಯಾಕಂದರೆ ಲೋಕಾಯುಕ್ತದವರು ರೈಡ್ ಮಾಡಿ ಅವರ ಮೇಲೆ ಕೇಸು ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇರುವಾಗ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬಾರದೆ ಇದ್ದಾಗ ಅಂಥ ಅಧಿಕಾರಿಯನ್ನೇ ಎ ಸಿ ಬಿಗೆ ನೇಮಿಸಿದ ಔಚಿತ್ಯ ಏನು ಹೇಳಿ ಯಾಕಂದರೆ ಒಂದು ಮಾತಿದೆ ಸೀಸರ ಪತ್ನಿ ಸಂಶಯತೀತಳಾಗಿರಬೇಕು ಅಂತೇಳಿ ಯಾಕಂದರೆ ಒಬ್ಬ ಒಂದು ಇಲಾಖೆಯಲ್ಲಿ ಮುಖ್ಯ ಸ್ಥಾನದಲ್ಲಿರುವವರು ಅದರ ಜವಾಬ್ದಾರಿ ಇರುವವರು ಯಾವುದೇ ರೀತಿಯ ಕಳಂಕವನ್ನು ಹೊತ್ತುಕೊಳ್ಬಾರ್ದು ಅವರ ಮೇಲೆ ಕಳಂಕಗಳು ಇರಬಾರ್ದು ಅವರು ಒಂದು ಸ್ವಚ್ಛ ಪರಿಪೂರ್ಣ ವ್ಯಕ್ತಿಯಾಗಿರಬೇಕು ಎನ್ನುವ ಮಾತಿದೆ ಆದರೆ ಕಳಂಕಿತ ಅಧಿಕಾರಿಯನ್ನೇ ಕಳಂಕಿತರನ್ನು ಪತ್ತೆ ಹಚ್ಚಲಿಕ್ಕೆ ನಿಯೋಜನೆ ಮಾಡಿದರೆ ಇದು ಬೇಲಿಯೇ ಒದ್ದು ಮೇಲೆ ಒಲ ಮೇದಾಗೋದಿಲ್ವಾ ಎನ್ನುವುದು ನ್ಯಾಯಮೂರ್ತಿ ಅವರ ಪ್ರಶ್ನೆ ನ್ಯಾಯಮೂರ್ತಿ ಸಂದೇಶ್ ಅವರು ಮುಖ್ಯ ಓಪನ್ ಕೋರ್ಟಲ್ಲಿ ತೆರೆದ ನ್ಯಾಯಾಲಯದಲ್ಲಿ ಈ ರೀತಿಯ ಕಟು ಶಬ್ದಗಳನ್ನು ಉಪಯೋಗಿಸಿಕೊಂಡು ಮಾತನಾಡಿದಾಗ ಅದು ಇಶ್ಯೂ ಆಯಿತು ಸಾಮಾನ್ಯವಾಗಿ ನ್ಯಾಯಾಲಯದ ಒಳಗಿನ ಕಲಾಪಗಳು ಹೊರ ಜಗತ್ತಿಗೆ ಬರುವುದು ಅಪರೂಪ ಆದರೆ ನ್ಯಾಯಮೂರ್ತಿಗಳು ಸಾಮಾನ್ಯವಾಗಿ ಅಂಥ ಅಭಿಪ್ರಾಯಗಳನ್ನು ಓಪನ್ ಆಗಿ ಹೇಳಿಕೊಳ್ಳುವುದು ಅಪರೂಪ ಅದು ನ್ಯಾಯಮೂರ್ತಿ ಸಂದೇಶವರು ಅದನ್ನು ಓಪನ್ ಆಗಿ ಹೇಳಿದರು ಅದು ಎ ಏನಾಯಿತು ಅಂತ ಹೇಳಿದರೆ ಮುಖ್ಯ ನ್ಯಾಯಮೂರ್ತಿಗಳು ನಿವೃತ್ತಿಯಾದ ಸಂದರ್ಭದಲ್ಲಿ ಒಂದು ಫೇರ್ವೆಲ್ ಪಾರ್ಟಿ ಆಯೋಜನೆ ಮಾಡಿದರು ಅದು ಹೈಕೋರ್ಟಿನ ನ್ಯಾಯಾಂಗ ಸಿಬ್ಬಂದಿಗಳೆಲ್ಲ ಸೇರಿ ಅದು ಸಾಮಾನ್ಯವಾಗಿ ಪ್ರತಿ ಮುಖ್ಯ ನ್ಯಾಯಮೂರ್ತಿ ನಿವೃತ್ತಿಯಾಗೋ ಸಂದರ್ಭದಲ್ಲಿ ಅವರಿಗೊಂದು ಗೌರವಾರ್ಪಣೆ ಮಾಡಿ ಒಟ್ಟಿಗೆ ಒಂದು ಡಿನ್ನರ್ ಪಾರ್ಟಿ ಮಾಡುವಂಥ ಕ್ರಮ ಇದೆ ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸಂದೇಶ ಅವರೊಂದಿಗೆ ಮತ್ತೊಬ್ಬ ನ್ಯಾಯಮೂರ್ತಿಯವರು ಒಂದು ಮಾತನ್ನು ಹಂಚಿಕೊಳ್ತಾರೆ ಎ ಸಿ ಬಿಗೆ ಸಂಬಂಧಪಟ್ಟಂತಹ ಕೇಸಿನಲ್ಲಿ ಹೆಚ್ಚು ಮುಂದುವರಿಯುವುದು ಬೇಡ ಯಾಕಂದರೆ ಎ ಸಿ ಬಿಯ ಎ ಡಿ ಜಿ ಪಿ ಅಷ್ಟೊಂದು ಪ್ರಭಾವಶಾಲಿಗಳು ನನಗೆ ದೆಹಲಿ ಮೂಲದಿಂದ ಒಂದು ದೂರವಾಣಿ ಕರೆ ಬಂದಿದೆ ನಿನ್ನನ್ನು ಈ ಇಲ್ಲಿಂದ ವರ್ಗಾವಣೆ ಮಾಡಿಸ್ಬೋದು ಅಂತೇಳಿ ಇದು ಸಂದೇಶ ಅವರಿಗೆ ಆತಂಗೆ ಗಿಡ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬೆದರಿಕೆ ಓಡ್ತಾರಂತಾದರೆ ಅಂತಹ ವ್ಯಕ್ತಿಗಳನ್ನು ನಾವು ಸಹಿಸುವುದು ಸಾಧ್ಯ ಇಲ್ಲ ಎನ್ನುವುದು ಸಂದೇಶ ಅವರದು ನಿಲುವಾಗಿತ್ತು ಅದಕ್ಕಾಗಿ ಸಂದೇಶ ಅವರು ತೆರೆದ ನ್ಯಾಯಾಲಯದಲ್ಲಿ ಅಂಥ ಶಬ್ದಗಳನ್ನು ಉಪಯೋಗ ಮಾಡಿದ್ದು ಅಲ್ಲದೆ ಸ್ವತಃ ಎ ಡಿ ಜಿ ಪಿ ಸೀಮಂತ್ ಕುಮಾರ್ ಸಿಂಗ್ ಅವರ ಸೇವಾ ದಾಖಲೆ ಸರ್ವಿಸ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ಸೂಚನೆ ನೀಡಿದರು ಆಗ ಪ್ರಶ್ನೆ ಬಂತು ಒಬ್ ಒಂದು ಅಧಿಕಾರಿಯ ಸೇವಾ ದಾಖಲೆಯನ್ನು ಸಾರ್ವಜನಿಕಗೊಳಿಸಬಹುದೇ ಹೇಳಿ ಯಾಕಂದರೆ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಅದು ಸಾರ್ವಜನಿಕ ಗೊಂಡಂತೆ ಯಾಕಂದರೆ ನ್ಯಾಯಾಲಯದ ದಾಖಲೆಗಳ ಸಾಲಿಗೆ ಸೇರ್ತದೆ ಅದರಿಂದಾಗಿ ಆ ಪ್ರಶ್ನೆಯು ಬಂತು ನ್ಯಾಯಮೂರ್ತಿಯವರು ಈ ಖಡಕ್ ನೀಲು ತೆಗೆದುಕೊಂಡಿದ್ದರಿಂದ ಎ ಡಿ ಜಿ ಪಿ ಸೀಮಂತ ಕುಮಾರ್ ಸಿಂಗ್ ಅವರು ತಕ್ಷಣಕ್ಕೆ ತನಗೆ ರಿಲೀಫ್ ಬೇಕು ಅಂತ ಹೇಳಿ ಯಾಕಂದರೆ ಅವರ ಸೇವಾ ದಾಖಲೆಗಳನ್ನು ಹೈಕೋರ್ಟ್ಗೆ ಸಲ್ಲಿಸುವುದಕ್ಕೆ ತಡೆಯಾಗಿ ರಿಲೀಫ್ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕಥ ತಟ್ಟಿದರು ಸುಪ್ರೀಂ ಕೋರ್ಟಲ್ಲಿ ಸೀನಿಯನ್ ಕೌನ್ಸಿಲ್ನ ವಕೀಲರು ವಾದ ಮಾಡಿದ್ದರು ಕುಮಾರ್ ಸಿಂಗ್ ಅವರ ಪರವಾಗಿ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟು ಆ ಸಂಬಂಧದ ಪ್ರಕರಣವನ್ನು ವಿಚಾರಣೆ ನಡೆಸಬೇಡ ಅಂತ ಹೇಳಿ ಒಂದು ಸೂಚನೆ ನೀಡಿದೆ ಆದ್ದರಿಂದ ಆ ಪ್ರಕರಣದ ವಿಚಾರಣೆ ಬಾಕಿ ಪ್ರಕರಣ ಏನು ಬೆಂಗಳೂರು ನಗರ ಡಿ ಸಿ ಮಂಜುನಾಥ್ ಮತ್ತು ಅವರ ಸಹಾಯಕ್ಕೆ ಇದ್ದಂತಹ ಉಪತಹಶೀಲ್ದಾರ್ ಮಹೇಶ್ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಮಹೇಶ್ ಸಲ್ಲಿಸಿರುವ ಜಾಮೀನು ಅರ್ಜಿಯ ಮೇಲಿನ ಪ್ರಕರಣ ಆ ಪ್ರಕರಣದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆದ ನಡೆದಿರುವುದು ಈಗ ಇಲ್ಲಿ ತಿಕ್ಕಟ್ಟ ಬಂದಿರುವುದು ನ್ಯಾಯಾಂಗ ಮತ್ತು ಸ ಕಾರ್ಯಾಂಗದ ಮಧ್ಯೆ ಯಾಕಂದರೆ ಎ ಡಿ ಜಿ ಪಿ ಕುಮಾರ್ ಸಿಂಗ್ ಅವರು ಕಾರ್ಯಾಂಗದ ಒಂದು ಭಾಗ ಅವರ ಮೇಲೆ ಎಲಿಗೇಷನ್ ಮಾಡಿ ಕಟುಟಿಕೆ ಮಾಡಿದವರು ನ್ಯಾಯ ನ್ಯಾಯಮೂರ್ತಿ ಸಂದೇಶವರು ನ್ಯಾಯಾಂಗದ ಭಾಗ ಅದರಿಂದ ಎರಡು ಅಂಗಗಳ ಮಧ್ಯೆ ಪ್ರಜಾಪ್ರಭುತ್ವದ ಎರಡು ಅಂಗಗಳ ಮಧ್ಯೆ ತಿಕ್ಕಟ್ಟ ಬಂದಿದ್ದು ಈಗ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಮುಟ್ಟಿದೆ ನ್ಯಾಯಮೂರ್ತಿ ಅವರು ಈ ಹಿಂದೆ ಮಂಗಳೂರಿನಲ್ಲಿ ಸೆಷನ್ಸ್ ಜಡ್ಜ್ ಆಗಿದ್ದರು ಉತ್ತಮ ಬಾಂಧವ್ಯ ಹೊಂದಿದ್ದವರು ಕೆಲವೊಂದು ಖಡಕ್ ನಿರ್ಧಾರಗಳಿಗೆ ಹೆಸರಾಗಿದ್ದರು ಕೆಲವೊಂದು ಒಳ್ಳೆಯ ಜಜ್ಮೆಂಟ್ಗಳನ್ನು ನೀಡಿದವರು ಇಲ್ಲಿಂದ ಅವರು ಪದೋನ್ನತಿ ಹೊಂದಿ ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ರಿಜಿಸ್ಟ್ರರ್ ಆಗಿದ್ದರು ಈ ಹೈಕೋರ್ಟ್ ರಿಜಿಸ್ಟರ್ ಆಗಿದ್ದಾಗ ಯಾವುದೋ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಜಸ್ಟಿಸ್ ಅವರ ಬಗ್ಗೆ ಏನೋ ಹೇಳಿದರು ಅಂತ ಹೇಳಿ ಹೈಕೋರ್ಟ್ ರಿಜಿಸ್ಟ್ರಿಗೆ ರಾಜೀನಾಮೆ ಕೊಟ್ಟು ಕೊಟ್ಟವರು ನನಗೆ ನಲ್ವತ್ತೆಕ್ರೆ ಹೊಲ ಗದ್ದೆ ಇದೆ ಬೇಸಾಯ ಮಾಡಿಕೊಂಡು ಜೀವನ ಮಾಡ್ತೇನೆ ಹೊರತು ಯಾವುದೇ ರೀತಿಯ ಆಮಿಷ ಇದಕ್ಕೆಲ್ಲ ಬಗ್ಗುವುದಿಲ್ಲ ಅಂತ ಹೇಳಿ ಅಂಥ ಕಡಕ್ಕೆ ನ್ಯಾಯಮೂರ್ತಿಗಳು ಅದರ ನಂತರ ಅವರು ಹೈಕೋರ್ಟ್ ನ್ಯಾಯಮೂರ್ತಿಗಳಾದರು ಹಾಂ ಈಗ ಯಾವುದೋ ಒಂದು ಬೆಂಚಲ್ಲಿ ನ್ಯಾಯಮೂರ್ತಿಗಳಾಗಿ ಕಾರ್ಯ ನಿರ್ವಹಿಸ್ತಿದ್ದಾರೆ ಈಗ ಪ್ರಶ್ನೆ ಬರೋದು ಸೀಮಂತ್ ಕುಮಾರ್ ಸಿಂಗ್ ಅವ್ರದ್ದು ಸೀಮಂತ್ ಕುಮಾರ್ ಸಿಂಗ್ ಅವರು ಬಳ್ಳಾರಿಯಲ್ಲಿ ಎಸ್ ಪಿ ಆಗಿದ್ದಾಗ ಬಳ್ಳಾರಿಯಲ್ಲಿ ಎಸ್ ಪಿ ಆಗಿದ್ದಾಗ ಅಂತ ಹೇಳಿದೆ ಕೂಡಲೇ ನಮಗೆ ನೆನಪಿಗೆ ಬರೋದು ಬಳ್ಳಾರಿಯ ಗಣಿ ಪ್ರಕರಣಗಳು ಬೇರೆ ಬೇರೆ ರೀತಿಯ ಪ್ರಕರಣಗಳು ಆದರೆ ಆ ಸಂದರ್ಭದಲ್ಲಿ ಅವರ ಮೇಲೆ ಲೋಕಾಯುಕ್ತ ರೈಡ್ ಆಗಿತ್ತು ಅವರ ಮೇಲೆ ಆಗಿತ್ತು ಅಂಥವರನ್ನು ಎ ಡಿ ಜಿ ಪಿ ಆಗಿ ಎ ಡಿ ಪಿ ಆಗಿದ್ದಾಗ ಎ ಸಿ ಪಿಗೆ ನೇಮಿಸಿದಾಗ ಅಲ್ಲಿ ಏನು ನಡೆಯಿತು ಎನ್ನುವುದು ಸಾಮಾನ್ಯವಾಗಿ ಎ ಸಿ ಪಿಯವರು ಯಾವುದಾದ್ರೂ ರೈಡ್ ಮಾಡುವಾಗ ಮಾಡುವ ಮೊದಲು ನ್ಯಾಯಾಲಯದಿಂದ ಸರ್ಚ್ ವಾರಂಟ್ಗಳನ್ನು ತೆಗಿಬೇಕು ಇಲ್ಲದೆ ರೈಡ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರುವುದಿಲ್ಲ ಎ ಸಿ ಬಿ ಅಧಿಕಾರಿಗಳು ಸುಮಾರು ತೊಂಬತ್ತು ಸರ್ಚ್ ವಾರಂಟ್ಗಳನ್ನು ತೆಗೆದು ದಾಳಿ ಮಾಡಿಲ್ಲ ಯಾಕೆ ಈ ಪ್ರಶ್ನೆಯನ್ನು ನ್ಯಾಯಮೂರ್ತಿ ಸಂದೇಶ್ ಅವರು ಎತ್ತಿದ್ದಾರೆ ಇದು ಏನಾಗಿ ಏನಾಗಿರ್ಬೋದು ಅಂದರೆ ಒಬ್ಬ ಅಧಿಕಾರಿಯ ಮೇಲೆ ದಾಳಿ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ಸರ್ಚ್ ವಾರಂಟ್ ತೆಗೆದ್ರೆ ಆ ಸರ್ಚ್ ವಾರಂಟನ್ನು ಆ ಅಧಿಕಾರಿಗೆ ತೋರಿಸಿ ನಾಳೆ ನಿನ್ನ ಮನೆಗೆ ದಾಳಿ ಮಾಡ್ತಾ ಇದ್ದೇವೆ ಈಗ ಸರ್ಚ್ ವಾರಂಟ ತೆಗೆದಿದ್ದೇವೆ ಏನಾದರೂ ವ್ಯವಸ್ಥೆ ಮಾಡಿಕೋ ಅಂತ ಹೇಳುವಂಥ ವ್ಯವಸ್ಥೆ ಎ ಸಿ ಬಿಯಲ್ಲಿ ಇದೆ ಆಗ ಆ ಅಧಿಕಾರಿ ಎ ಸಿ ಬಿ ಅಧಿಕಾರಿಗಳು ಎಷ್ಟು ಕೇಳ್ತಾರೋ ಅಷ್ಟನ್ನು ಕೊಟ್ಟು ಬಚವಾಗ್ತಾನೆ ಆದರೆ ಹಾಗಾದರೆ ಎ ಸಿ ಬಿಯ ಮೂಲ ಉದ್ದೇಶ ಎಲ್ಲಿ ಸಾರ್ಥಕ ಆಯಿತು ಭ್ರಷ್ಟಾಚಾರದ ಮೂಲವೇ ಎ ಸಿ ಬಿ ಆಯಿತು ಒಂದು ವೇಳೆ ಎ ಸಿ ಬಿ ಅವರು ದಾಳಿ ಮಾಡಿದ್ರು ಅಂತಲೇ ಇಟ್ಟುಕೊಳ್ಳಿ ದಾಳಿಯಲ್ಲಿ ಅಕ್ರಮ ಆಸ್ತಿ ಪತ್ತೆ ಆಯಿತು ಅಂತ ಇಟ್ಕೊಳ್ಳಿ ಆಯಿತು ಆ ಪ್ರಕರಣದ ತನಿಖೆ ನಡೆದು ಅದಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ದು ಇದೆ ಸುಮಾರು ನೂರ ಚಿಲ್ಲರೆ ಪ್ರಕರಣಗಳಿಗೆ ಎ ಸಿ ಬಿ ಅವರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಆಗ ಅಲ್ಲಿ ಪತ್ತೆ ಆದಂಥ ಸೊತ್ತುಗಳು ಚಿನ್ನ ಬೆಳ್ಳಿ ಕ್ಯಾಶ್ ಬಾಕಿದ ಸೊತ್ತುಗಳನ್ನು ಏನು ಮಾಡ್ತಾರೆ ಸರ್ಕಾರದ ಖಜಾನೆಗೆ ಹೋಗುತ್ತಾ ಇಲ್ಲ ಅದನ್ನು ಬೀದಿ ಪೋಟ್ ಹಾಕಿದ ಕೂಡಲೇ ಅವನು ಕ್ಲೇಮ್ ಮಾಡಲಿಕ್ಕಾಗುತ್ತೆ ಅದರ ಮೂಲ ಎಲ್ಲಿಂದ ಈ ಬಗ್ಗೆ ತನಿಖೆ ಮಾಡ್ತಾರ ಇಲ್ಲ ಹಾಗಾದರೆ ಎ ಸಿ ಬಿ ಎ ಭ್ರಷ್ಟಾಚಾರದ ಗಂಗೋತ್ರಿ ಅಂತಾಯಿತು ಅದರಿಂದಾಗಿ ಹೈಕೋರ್ಟ್ ಮುನ್ನೊಂದು ಸೂಚನೆ ಕೊಟ್ಟಿತ್ತು ಎ ಸಿ ಬಿಗೆ ಯಾರನ್ನಾದರೂ ಅಧಿಕಾರಿಗಳಾಗಿ ನೇಮಿಸುವುದಾದರೆ ಅವರ ಪೂರ್ವಾಪರಗಳನ್ನು ವಿಚಾರಿಸಿಕೊಳ್ಳತಕ್ಕದ್ದು ಯಾವುದೇ ರೀತಿಯ ಎಲಿಗೇಷನ್ ಇಲ್ಲದಿದ್ದಂಥ ಅಧಿಕಾರಿಗಳನ್ನು ಮಾತ್ರ ಎ ಸಿ ಬಿ ನೇಮಿಸಬೇಕು ಅಂತೇಳಿ ಆ ರೀತಿಯೇನು ಸರ್ಕಾರಿ ಆದೇಶ ಆದರೆ ಎ ಸಿ ಬಿಗೆ ಒಂದೇ ಒಂದು ಅಧಿಕಾರಿ ಸಿಗಲಿಕ್ಕೆ ಇಲ್ಲ ಯಾಕಂದರೆ ಕರ್ನಾಟಕ ರಾಜ್ಯದ ಅಷ್ಟೂ ಪೊಲೀಸ್ ವ್ಯವಸ್ಥೆಯೊಳಗಿರುವ ಅಧಿಕಾರಿಗಳು ಒಂದಲ್ಲ ಒಂದು ಕ ಕಾರಣದಿಂದ ಕಳಂಕಿತರು ಒಂದಲ್ಲ ಒಂದು ಕಾರಣದಿಂದ ಕಳಂಕಿತರು ಅದರಿಂದಾಗಿ ಅಂಥ ಕ್ಲೀನ್ ಹ್ಯಾಂಡ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ಕ್ಲೀನ್ ಹ್ಯಾಂಡ್ ಸಿಗಬೇಕಾ ಅಂತ ಹೇಳಿದರೆ ಇನ್ಸ್ಪೆಕ್ಟರ್ ಹಾಗೆ ಪ್ರೊಬೇಷನರಿ ಅವಧಿಯಲ್ಲಿರುವವರು ಯಾಕಂದರೆ ಅವರಿಗೆ ಕೈ ಕೆಸರು ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗದೆ ಇರುವವರು ಇಲ್ಲಾದರೆ ಐ ಪಿ ಎಸ್ ಮುಗಿಸ್ಕೊಂಡು ಹುದ್ದೆಯಲ್ಲಿ ಇರುವವರು ಯಾಕಂದರೆ ಕೈ ಕೆಸರು ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಗದ ಇರುವಂಥ ಅಧಿಕಾರಿಗಳು ಮಾತ್ರ ಎ ಸಿ ಬಿಗೆ ಹೋಗ್ಬೋದೇ ಹೊರತು ಸರ್ವಿಸ್ ಆದವರು ಎ ಸಿ ಬಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲ ಅಧಿಕಾರಿಗಳು ಒಂದಲ್ಲ ಒಂದು ಕಾರಣದಿಂದ ಕಳಂಕಿತರು ಅದರಿಂದಾಗಿ ಇದು ಕೋಳಿ ಗೂಡನ್ನು ಕಾಯಲಿಕ್ಕೆ ನರಿಯನ್ನು ಇಟ್ಟ ಹಾಗೆ ಅಂತ ಕೋಳಿ ಗೂಡಿದೆ ಅದರಲ್ಲೊಂದು ಕೋಳಿ ಸಾಕ್ತೇವೆ ಅದರದ್ದರ ಕಾಯಿಲೆಗೊಬ್ಬರು ಬೇಕಲ್ಲ ಅದ ಒಂದು ನರಿಯನ್ನು ಹಾಕಿದರೆ ಕಟ್ಟಿದೆ ಹೇಗೆ ಅಂತ ಹೇಳಿ ಇದು ಒಂದೊಂದೇ ಕೋಳಿಯನ್ನು ತಿಂತ ಇದ್ದೆ ಅಲ್ಲಿ ಗೂಡು ಕಾಳಿ ಆಯಿತು ಕೋಳಿ ಇದೂ ಹಾಗೆ ಈಗಿನ ಎ ಸಿ ಬಿಯ ವ್ಯವಸ್ಥೆ ಹಾಗೆ ಆಗಿದೆ ಹೈಕೋರ್ಟ್ ಸೂಚನೆಯಂತೆ ಇನ್ನು ಮುಂದಕ್ಕೆ ಎ ಸಿ ಬಿಗೆ ಯಾರನ್ನಾದರೂ ಪೋಸ್ಟಿಂಗ್ ಮಾಡುವುದಿದ್ದರೆ ಹೈಕೋರ್ಟ್ ಸೂಚನೆಯ ಮಾನದಂಡವನ್ನು ಅನುಸರಿಸಿದರೆ ಒಬ್ಬನೇ ಒಬ್ಬ ಅಧಿಕಾರಿ ಸಿಗಲಿಕ್ಕೆ ಸಾಧ್ಯನಿಲ್ಲ ಅದಕ್ಕಿಂತ ಆ ವ್ಯವಸ್ಥೆಯನ್ನು ಸರಕಾರ ಬದಿಗೆ ಸರಿಸುವುದು ಒಳ್ಳೆಯದು ಮೊದಲನ ಲೋಕಾಯುಕ್ತ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಯಾಕಂದರೆ ಲೋಕಾಯುಕ್ತಗೆ ಪೊಲೀಸ್ ಪವರ್ ಕೊಟ್ಟರೆ ಈ ವ್ಯವಸ್ಥೆಗಳೇ ಬೇಡ ಲೋಕಾಯುಕ್ತದಲ್ಲಿ ಪೊಲೀಸ್ ಪವರ್ ಕೊಟ್ಟರೆ ಲೋಕಾಯುಕ್ತರಿಗೆ ಅವರಿಗೆ ಬೇಕಾದ ಅಧಿಕಾರಿಗಳನ್ನು ಚೂಸ್ ಮಾಡುವಂಥ ಅಧಿಕಾರ ಇದೆ ಅವ್ರು ಮಾಡ್ಕೊಬೋದು ಅವರು ಬೇರೆ ಬೇರೆ ಇಲಾಖೆಗಳಿಂದ ಅಧಿಕಾರಿಗಳನ್ನು ತಂದು ಆ ಇಲಾಖೆಯನ್ನು ಗಟ್ಟಿಗೊಳಿಸ್ಬೋದು ಆ ಅಧಿಕಾರವನ್ನು ಲೋಕಾಯುಕ್ತರಿಗೆ ಕೊಟ್ಟರೆ ಈ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಒಂದು ಒಂದು ರೀತಿಯ ಪರಿಣಾಮ ಉಂಟಾಗ್ಬೋದು ಎನ್ನುವ ನಿರೀಕ್ಷೆ ಇದೆ